Subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಬೇಳೆನೂ ಇಲ್ಲ, ಮಸಾಲೆನೂ ಇಲ್ಲ, ಏನು ರುಬ್ಬಿದ್ದು, ಹಾಗೆ ಟೊಮೆಟೊ ರಸಮ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಒಂದು ನಾನು ಪಲ್ಪಿ ಟೊಮೆಟೊನ ಒಂದೇ ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಅದನ್ನು ಮತ್ತು ಒಂದು ಸಣ್ಣ ಪೀಸು ಹುಣಸೆ ಹಣ್ಣನ್ನ ಹಾಕ್ಬಿಟ್ಟು ಅದನ್ನು ಪ್ಯೂರಿ ಮಾಡ್ಕೊಂಡಿದ್ದೀನಿ ಮಿಕ್ಸಿ ಬೌಲ್ನಲ್ಲಿ. ಓಕೆ, ಪ್ಯೂರಿ ಆಯ್ತಲ್ಲ. ಇವಾಗ ನೋಡಿ ಪ್ಯೂರಿ ಹೇಗಾಗಿದೆ ನೋಡಿ, ಪರ್ಫೆಕ್ಟಾಗಿ ಪ್ಯೂರಿ ಆಗಿದೆ. ಹೌದಾ? ಅದು ಪ್ಯೂರಿ ಮಾಡುವಂಥ ಟೊಮೆಟೊ ಯಾಕೆ ಹಾಕಿದೆ ಅಂತಂದರೆ, ನಾನು ಇಟ್ಸ್ ಬೇಬಿ ಟೊಮೆಟೊ, ಫುಲ್ ಆಫ್ ಪಲ್ಪು, ಟ್ರಾನ್ಸ್ಫರ್ ಮಾಡಿ ಅದನ್ನು ಬೌಲ್ಗೀಗ. ಅದಕ್ಕೆ ಇವಾಗ ಮಿಕ್ಸಿ ತೊಳೆದಿದ್ದು ಅರ್ಧ ಕಪ್ ನೀರು ಹಾಕ್ಕೊಳ್ಳಿ. ಯಾಕೆ ಹಾಕಿದೆ ಅಂತಂದರೆ, ಜಸ್ಟ್ ದಪ್ಪ ಆಗಿ ಬರಲಿಕ್ಕೆ ಅಷ್ಟೇ ಅದನ್ನು ರುಬ್ಕೊಂಡಿದ್ದೀನಿ ನಾನು. ಮತ್ತು ಟ್ಯಾಮ್ರಿನ್ ಒಂಚೂರೆಚೂರು ಅದರಲ್ಲಿ ಹಾಕಿ ಮಾಡಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಬಾಯ್ಲ್ ಮಾಡ್ಕೊಳ್ಳಿ ನೋಡಿ. ಇವಾಗ ಚೆನ್ನಾಗಿ ಬಾಯ್ಲ್ ಆಯಿತು, 2-3 ಮಿನಿಟ್ಸ್ ಆಗುತ್ತೆ ಅದಕ್ಕೆ. ಈಗ ಅದಕ್ಕೆ ದೇಸಿ ಟೊಮೆಟೊ ಸಿಗುತ್ತಲ್ಲ, ಸಿಪ್ಪೆ ತೆಳು ಇರೋದು, ಅದನ್ನು ಹಾಕ್ಕೊಳ್ಳಿ. ಮತ್ತು ಒಂದೇ ಒಂದು ಭಾಗ ಮಾಡಿರುವಂಥ ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನಕಾಯಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನೋಡಿಕೊಂಡು ಸಾರಿಗೆ ಲೇಟರ್ ಹಾಕ್ಕೋಬೋದು. 1 ಟೀಸ್ಪೂನು ಬೆಲ್ಲ ಹಾಕಿ ಇಷ್ಟೆಲ್ಲ ಹಾಕಿಬಿಟ್ಟು ಅದಕ್ಕೆ ನಾನು ಒಟ್ಟಿಗೆ 1/2 ಲೀಟ್ರ್ ನೀರು ಯೂಸ್ ಮಾಡಿದ್ದೀನಿ. 1/2 ಲೀಟ್ರದ್ದು ಸಾರಿದು. ಓಕೆ, ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ. ಮತ್ತು ಇವಾಗ ಅದನ್ನು ಕುಕ್ ಮಾಡಬೇಕಾಗತ್ತೆ, ಯಾಕಂದರೆ ಅದರದ್ದು ಫ್ಲೇವರೆಲ್ಲ ಬಿಡಬೇಕಲ್ಲ. 4-5 ಮಿನಿಟ್ಸ್ ತನಕ ನಾವು ಹಿಂಗೆ ಸಣ್ಣ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ, ಇವಾಗ ನೋಡಿ ಇವಾಗ ಕುಕ್ ಆಯಿತು ನೋಡಿ. ಪ್ರೀವಿಯಸ್ ಕ್ಲಿಪ್ಪಿಂಗಲ್ಲೇ ಅದು ಕುಕ್ ಆಗಿಲ್ಲ ತೋರಿಸಿದ ಕಡೆ. ಈಗ ಅದಕ್ಕೆ ರಸಮ್ ಪೌಡ್ರ್ 2-3 ಟೀಸ್ಪೂನ್ ಇಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ನಮ್ಮದು ಓನ್ ಹಾಕ್ಕೊಂಡಿದ್ದೀನಿ, ನೀವು MTR ಬೇಕಾದರೂ ಹಾಕ್ಕೋಬೋದು. ಹಾಗೆ ಇದು ಟೆಂಡರ್ ಕರಿ ಲೀವ್ಸ್ ಅಂದರೆ ಎಳೆಯದು, ಅದು 1-2 ಸ್ಪ್ರಿಗ್ ಹಾಕ್ಕೊಳ್ಳಿ. ಅದನ್ನು 1 ನಿಮಿಷ ತನಕ ಚೆನ್ನಾಗಿ ಕುಕ್ ಮಾಡಿ ಬಾಯ್ಲ್ ಮಾಡಿ, ಯಾಕಂದರೆ ಕರ್ಬೇವಿನ ಸೊಪ್ಪಿಂದು ರಸಮ್ ಪೌಡ್ರದ್ದೆಲ್ಲ ಇದಾಗಬೇಕಲ್ಲ, ಟೇಸ್ಟ್ ಕೊಡಬೇಕಲ್ಲ. ಈಗ ನೋಡಿ ರಸಮ್ ಬಾಯ್ಲ್ ಆಗ್ತಾ ಇದೆ ನೋಡಿ. ಹೌದಾ? ಅದಕ್ಕೊಂದು ಚೆನ್ನಾಗಿ ಮಿಕ್ಸ್ ಕೊಡಿ. 2-4 ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಬೇಕು. ಇವಾಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನ್ ಎಣ್ಣೆನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಪ್ಯಾನ್ಗೆ ಹಾಕಿ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಹಾಗೆ 1 ಪಿಂಚು ಹಿಂಗು ಪುಡಿ ಹಾಕ್ಕೊಳ್ಳಿ. ಅದು ಚಟಪಟ ಅನ್ನತ್ಲು ಅದಕ್ಕೆ ಹಿಂಗೆ ಹಾಕ್ಕೊಳ್ಳಿ. ಹಾಗೆ ಕೆಲವು ಬ್ಯಾಡಗಿ ಮೆಣಸಿನ ಪುಡಿ ಇದು ಕಾಯ್ದು ಚೂರು ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್. ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದಕ್ಕೆ ಅಷ್ಟಕ್ಕೂ ಒಂದು ಒಳ್ಳೆ ಮಿಕ್ಸ್ ಕೊಡಿ. ಈಗ ಅದು ರಸಮ್ ಇದೆಯಲ್ಲ, ಅದಕ್ಕೆ ಇದನ್ನು ಹಾಕ್ಬಿಡಿ, ಇದನ್ನು ಸೀಸನ್ ಮಾಡಿಬಿಡಿ, ಒಗ್ಗರಣೆ ಕೊಟ್ಬಿಡಿ. ಆಯ್ತಲ್ಲ? ಹಾಗೆ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದಿರಲ್ಲ, ಈಗ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಿಮಗೆ ಇವಾಗ ಯಮ್ಮಿ ಟೊಮೆಟೊ ಸಿಂಪಲ್ ಟೊಮೆಟೊ ರಸಮ್ ರೆಡಿ ಆಯಿತು. ಇದು ನೋಡಿ, ಕೆಲವು ಸರ್ತಿ ಬಾಯಿಗೆ ರುಚಿ ಇಲ್ಲದೆ ಇರಬೇಕಾದ್ರೆ ವಿಂಟರ್ನಲ್ಲಿ ರೈನಿ ಸೀಸನಲ್ಲೆಲ್ಲ ಇದು ತಿಂದರೆ ಇದು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ. ಹಾಗೇನೂ ಕುಡಿಬೋದು, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಲಿಂಕ್ಸ್ ಇರುತ್ತೆ ಕೆಲವು. ದಯಮಾಡಿ ಚೆಕ್ ಮಾಡಿ, ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಲೆಟರ್, ಬಾಯ್.